ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ ಈಗ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಇಂದು ಜರುಗಿದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಬಾನುಲಿ ವರದಿ ಮಡಿಕೇರಿ ಮಂಜಿನ ಹನಿ ತಣಿಸುವುದು ಮನದ ಗಣಿ ಕಾಫಿಯ ನಾಡು ಕೊಡಗು ಸಿಪಾಯಿಗಳಿಗೆ ಇದು ಮೆರುಗು ಹಸಿರು ಬೆಟ್ಟ ಗುಡ್ಡಗಳ ಮೇಲೆಲ್ಲ ಇಬ್ಬನಿಗಳ ಸ್ತಬ್ಧ ಚಿತ್ರಣ ರವಿಯ ಆಗಮನಕ್ಕೆ ಶರಣಾಗಿ ಮೆಲ್ಲನೆ ಇಳೆ ಸೇರಿದ ಹನಿಗಳ ತಲ್ಲಣ ಅರಸರು ಕಟ್ಟಿದ್ದು ಮುದ್ದು ರಾಜನ ಕೇರಿ ದೇಶಭಕ್ತಿ ಸಾರುವ ಕರ್ನಾಟಕದ ಕಾಶ್ಮೀರ ನಮ್ಮ ಹೆಮ್ಮೆಯ ಮಡಿಕೇರಿ ಹೌದು ಘಮಘಮ ಕಾಫಿಗೆ ಹೆಸರಾದ ಯೋಧರ ನಾಡು ಕೊಡಗು ಇಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು ನಗರದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕೊಡಗು ಜಿಲ್ಲಾಡಳಿತದ ವತಿಯಿಂದ ಆಯೋಜಿತವಾಗಿದ್ದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭ ಕೇಸರಿ ಬಿಳಿ ಹಸಿರು ವರ್ಣಗಳಿಂದ ಕೂಡಿದ್ದು ನಯನ ಮನೋಹರವಾಗಿತ್ತು ಅನೇಕತೆಯಲ್ಲಿ ಏಕತೆ ಸಾರುವ ನಮ್ಮ ಹೆಮ್ಮೆಯ ಪ್ರೀತಿಯ ಭಾರತ ದೇಶದ ಸಂಸ್ಕೃತಿ ಸಾರುವ ಉಡುಗೆ ತೊಡುಗೆಗಳನ್ನು ತೊಟ್ಟ ಪುಟ್ಟ ಪುಟ್ಟ ಮಕ್ಕಳ ಕಲರವ ನೆರೆದಿದ್ದವರನ್ನು ಆಕರ್ಷಿಸುತ್ತಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ರಾಷ್ಟ್ರಗೀತೆ ಮೊಳಗಿತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಶ್ರೀಯುತ ಎನ್ಎಸ್ ಭೋಸರಾಜು ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ಕ್ರೀಡಾಂಗಣದಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಸಮವಸ್ತ್ರವನ್ನು ಧರಿಸಿ ವಿವಿಧ ಶಾಲೆಗಳ ಸೇವಾದಳ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗೃಹ ರಕ್ಷಕ ದಳ ಹಾಗೂ ಆರಕ್ಷಕ ದಳ ಸೇರಿದಂತೆ ಒಟ್ಟು ಇಪ್ಪತ್ತೇಳು ತಂಡಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದು ಮಾನ್ಯ ಸಚಿವರು ಕಮಾಂಡರ್ ಚೆನ್ನನಾಯಕ್ ಅವರ ಸಾರಥ್ಯದಲ್ಲಿ ತೆರೆದ ಜೀಪಿನಲ್ಲಿ ತೆರಳಿ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದ ವಿವಿಧ ತಂಡಗಳನ್ನು ಪರಿವೀಕ್ಷಿಸಿದರು ಆನಂತರ ವೇದಿಕೆಯ ಮುಂಭಾಗ ಪಥಸಂಚಲನದ ಸಂಚಲನದ ತಂಡಗಳು ಸಾಲಾಗಿ ಬಂದು ಸಲ್ಲಿಸುತ್ತಿದ್ದ ಧ್ವಜವಂದನೆಯನ್ನು ಮಾನ್ಯ ಸಚಿವರು ಸ್ವೀಕರಿಸಿ ಮಾತನಾಡುತ್ತಾ ಎಪ್ಪತ್ತೈದನೋ ಗಣರಾಜ್ಯೋತ್ಸವ ಸಂದೇಶ ನಡೆದಿರುವಂತಹ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಮಂಥರಗೌಡರವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರು ಸೋದರಿ ಶ್ರೀಮತಿ ಎನ್ ಪಿ ಅನಿತಾ ಅವರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾಧಿಕಾರಿ ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸನ್ಮಾನ ಶ್ರೀ ವೆಂಕಟರಾಜ ಅವರೇ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳಾಗಿರ್ತಕ್ಕಂಥ ವರ್ಣಿತಾ ನೇಗಿ ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಕೆ ರಾಮರಾಜನ್ ಅವರೇ ಹಾಗೂ ಇತರ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಸ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಭಾರತದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿರುವ ಸಮಸ್ತ ನಾಗರಿಕರೇ ಜನಪ್ರತಿನಿಧಿಗಳೇ ಅಧಿಕಾರಿಗಳೇ ಪತ್ರಿಕಾತ ಮಿತ್ರರೇ ವಿದ್ಯಾರ್ಥಿಗಳೇ ಹಾಗೂ ಪುಟಾಣಿ ಮಕ್ಕಳೇ ನಿಮ್ಮೆಲ್ಲರಿಗೂ ಎಪ್ಪತ್ತೈದನವ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ದಿನ ಭಾರತದ ಎಪ್ಪತ್ತೈದನವ ಗಣರಾಜ್ಯೋತ್ಸವ ಸಂದರ್ಭವನ್ನು ನಾವೆಲ್ಲರೂ ಆಶರಿಸಿದ್ದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ನಾವು ಮೊದಲ ಬಾರಿಗೆ ನಮ್ಮದೇ ಸಂವಿಧಾನವನ್ನು ಹೊಂದಿ ಭಾರತ ಒಂದು ಸಾರ್ವಭೌಮ ಗಣರಾಜ್ಯವಾಗಿ ಹೊರಹೊಮ್ಮಿತು ಯಾಕಂದರೆ ಹತ್ತೊಂಬತ್ತು ನೂರ ಐವತ್ತಕ್ಕಿಂತ ಹಿಂದೆ ನಮ್ಮ ದೇಶದ ಹಡದ ಬೆಳ್ಳವು ಬ್ರಿಟಿಷರ ರೂಪಿಸಿದ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ನಡೀತಿತ್ತು ಸ್ವಾತಂತ್ರ್ಯ ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ರಚನಾ ಮಂಡಳಿ ದೀರ್ಘ ಹದ್ವೈದನೇ ಚಿಂತನ ಮಂತ್ರಗಳ ಫಲವಾಗಿ ನಮ್ಮ ಸಂವಿಧಾನ ರೂಪುಗೊಂಡಿತ್ತು ಭಾರತದಂಥ ಬಹುಭಾಷಾ ಬಹುಧರ್ಮ ಹಾಗೂ ವಿಭಿನ್ನ ಸಂಸ್ಕೃತಿಯ ದೇಶ ಸರ್ವರಿಗೂ ಸಮತವಾಗುವ ಸಂವಿಧಾನವನ್ನು ರಚಿಸುವುದು ಸುಲಭದ ಕೆಲಸವಲ್ಲ ಯಾಕಂದರೆ ಶತಮಾನಗಳ ಕಾಲ ಪರಕೇರ ಆಳ್ವಿಕಳಿ ಒಳಗಾಗಿ ಚಿತ್ರ ಛತ್ರವಾಗಿದ್ದು ಹಾಗೂ ಹದಿನೇಳು ಶತಮಾನದ ನಂತರ ಬ್ರಿಟಿಷರ ವಶವಾಗಿದ್ದ ಭಾರತದ ಅಂದಿನ ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ತೀರಾ ಗೊಂದಲಮಯವಾಗಿತ್ತು ಎಲ್ಲ ಸಮಸ್ಯೆಗಳ ನಿವಾರಣೆ ಒಂದು ದೊಡ್ಡ ಸವಾಲಾಗಿತ್ತು ಎಲ್ಲ ಸಮಸ್ಯೆಗಳನ್ನ ಪರಿಹರಿಸುವ ಸೂಕ್ತ ರಾಜಕೀಯ ವ್ಯವಸ್ಥೆಯನ್ನು ನಾವು ರೂಪಿಸಬೇಕಾಗಿತ್ತು ಈ ದಿನ ಭಾರತೀಯ ಸಂಸತ್ತಿನಲ್ಲಿ ದೀರ್ಘಕಾಲ ಪಾಲಿಸಬೇಕಾದ ಕನಸು ಅರಿತುಕೊಂಡು ಭಾರತೀಯ ಒಕ್ಕೂಟಕ್ಕೆ ಸಂವಿಧಾನವನ್ನು ಅನುಮೋದಿಸಿದ ದಿನ ಅಷ್ಟು ಮಾತ್ರವಲ್ಲ ಭಾರತ ಒಂದು ಜಾತ್ಯಾತೀತ ಸಾರ್ವಭೌಮ ಗಣರಾಜ್ಯವನ್ನಾಗಿ ರೂಪಿಸಿ ಆ ಮೂಲಕ ಭಾರತ ವೈವಿಧ್ಯದಲ್ಲಿ ಏಕತೆಯನ್ನು ಸಾಧಿಸಲು ಸಾಧ್ಯವಾಯಿತು ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ನ್ಯಾಯ ಕ್ಷೇತ್ರಗಳಲ್ಲಿ ಎಲ್ಲ ಜನರಿಗೂ ಸಮಾನ ಅವಕಾಶ ಹಕ್ಕುಗಳಿರುವ ಲೋಕ ಸಂಬಂಧವಾದ ಸಂವಿಧಾನವಾಗಿದೆ ಭಾರತದ ಜನ ಈ ದೇಶದ ಪ್ರಜೆಗಾಗಿ ತಮ್ಮನ್ನು ತಾವು ಕಂಡುಕೊಂಡು ದಿನ ಸ್ವಾತಂತ್ರ್ಯ ದೇಶದ ಸಾಮಾನ್ಯ ಪ್ರಜೆಗಳಿಗೆ ಇದುವತ್ತಾಗಿ ಲಭ್ಯವಾದ ದಿನ ಇದೊಂದು ಚಾರಿತ್ರಿಕ ತಿರುವು ಪ್ರಪಂಚದ ಎಷ್ಟೋ ಸ್ವಾತಂತ್ರ್ಯ ದೇಶಗಳಿಗೆ ಮೇಲೆ ಪಂಕ್ತಿ ಹಾಕಿದ್ದ ಪ್ರಜಾಪ್ರಭುತ್ವದ ತಡೆಯಾದಿಯಾದ ಸಂವಿಧಾನವನ್ನು ಹಾಗೂ ಮಾನವ ಹಕ್ಕುಗಳು ನೀಡಿದ ಈ ಸುದ ನೆನಪು ಅವಿಸ್ಮರಣೀಯ ಪ್ರಥಮವಾಗಿ ಪ್ರಜಾತಂತ್ರ ವ್ಯವಸ್ಥೆ ಬೇರಿಕೆ ನೀರು ಸುರಿದು ತಮ್ಮ ಬದುಕು ಸವಿಸಿದ ಎಲ್ಲಾ ದೇಶಾಭಿಮಾನಿ ಬಂಧುಗಳಿಗೂ ಸ್ಮರಿಸಿಕೊಳ್ತಕ್ಕಂತಹ ಸಂದರ್ಭ ಸ್ವಾತಂತ್ರ್ಯ ಹಣತ ಹೆಚ್ಚಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ನಿಜ ಮನುಷ್ಯತ್ವಕ್ಕಾಗಿ ಹಂಬಲಿಸಿದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಹಂಚೋಗಿದ್ದ ಒಕ್ಕೂಟಗಳನ್ನು ಒಗ್ಗೂಡಿಸಿ ಗಣರಾಜ್ಯಾವಸ್ಥೆಗೆ ಬುನಾದಿ ಹಾಕಿದ ಮುಖ್ಯನ ಮನುಷ್ಯ ವಲ್ಲಭಭಾಯಿ ಪಟೇಲ್ ಈಗ ನೆನೆಸಿಕೊಳ್ಳಬೇಕಾದ ಮಹಾನೀರ ಪಟ್ಟಿ ಕೊನೆಯಲ್ಲದ ರಾಷ್ಟ್ರದ ಪ್ರಥಮ ಮಹಾ ನಾಯಕರಾದ ಫೀಲ್ಡ್ ಮಾರ್ಷಲ್ ಎಂ ಕಾಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರು ರಾಷ್ಟ್ರದ ಸೇವಾ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರುವುದು ಸ್ಮರಣೀಯವಾಗಿದೆ ಕಳೆದ ಎಪ್ಪತ್ತೈದು ವರ್ಷಗಳ ದೇಶಕ್ಕೆ ಎದುರಾದ ಸಮಸ್ಯೆ ಸವಾಲುಗಳನ್ನು ಒಮ್ಮನಿಂದ ಎದುರಿಸಿ ಗಣತಂತ್ರವನ್ನು ಸಂರಕ್ಷಿಸಿದ್ವಿ ವ್ಯಕ್ತಿ ಸಮಾಜದ ಮುಖ್ಯ ಪೂರ್ವಿಕರ ಜೀವನ ತತ್ವವನ್ನು ನಾವೆಂದು ಅರ್ಥ ಮಾಡಿಕೊಂಡು ಅನುಸರಿಸಬೇಕಾಗಿದೆ ನಮ್ಮ ಸಂವಿಧಾನವನ್ನು ಕೆ ಎಂ ಮನಿಷಿಯವರು ರಾಜಕೀಯ ಜಾತಕ ಎಂದು ಕರೆದಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತ ನಾಲ್ನೂರ ನಲವತ್ತೆರಡು ವಿಧಿಗಳು ಆರು ಮೂಲಭೂತ ಹಕ್ಕುಗಳು ಈ ಹಕ್ಕುಗಳ ಮಾನವ ಸರ್ಕಾರ ಸೇವನಕ್ಕೆ ಬೇಕಾಗುವ ಎಲ್ಲ ಅಂಶಗಳನ್ನು ಒಳಗೊಂಡು ನಮ್ಮ ಸಂವಿಧಾನ ಅಳವಡಿಸಿಕೊಂಡಿರುವ ಉದಾರ ತತ್ವಗಳಿಂದ ಏಕರಾಷ್ಟ್ರವಾಗಿ ಮುಡಿದಿದೆ ಸಂವಿಧಾನ ಹಕ್ಕುಗಳ ಜೊತೆಗೆ ನಾಗರಿಕರ ಕತ್ತಗಳನ್ನು ತಿಳಿಸಲಾಗಿದೆ ಅಂತೆಯೇ ಸಂವಿಧಾನವೆಂದರೆ ಆಳುವ ಪ್ರಮುಖ ನಿಯಮಗಳ ಸಂಯೋಜನ ಅದು ದೇಶದ ಅತ್ಯುನ್ನತ ಮೂಲಭೂತ ಶಾಸನದ ನಿರೂಪಣ ಹಾಗೂ ಸರ್ಕಾರದ ಕಾರ್ಯವೈಖರಿ ಮೂಲ ಸರಿಯಾಗಿದೆ ಒಂದು ರಾಜ್ಯ ಕ್ರಮಬದ್ಧವಾಗಿ ಜನರ ತಲುಪಿಸುವ ರೀತಿಯಲ್ಲಿ ನಿರಾತಂಕವಾಗಿ ಆಡಳಿತ ನಡೆಸಲು ಸಂವಿಧಾನ ಅತ್ಯವಶ್ಯಕವಾಗಿದೆ ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರ ಮೊದಲ ಗಣರಾಜ್ಯೋತ್ಸವವನ್ನು ಕುರಿತು ಮಾತನಾಡುವಂತ ಈಗ ಹೇಳುತ್ತಾರೆ ನಾವೀಗ ಈ ದೇಶಕ್ಕಾಗಿ ಅನೇಕ ಚಾಕುಗಳಿಗೆ ತಯಾರಾಗಬೇಕಾಗಿದೆ ಈ ದೇಶವನ್ನು ಶಾಂತಿಯುತ ಹಾಗೂ ಪ್ರಗತಪದ ರಾಷ್ಟ್ರವನ್ನಾಗಿ ನಮ್ಮ ಹಿರಿಯರು ಕನಸನ್ನು ನನಸು ಮಾಡಲು ನಾವೆಲ್ಲರೂ ಕಣತೊಳಬೇಕಾಗಿದೆ ವರ್ಗ ರಹಿತ ಸಮಾಜ ನಿರ್ಮಿಸಬೇಕಾಗಿದೆ ಪರಸ್ಪರ ಸಹಕಾರ ಭಯಮುಕ್ತ ವಾತಾವರಣದಲ್ಲಿ ನಾವು ಬದುಕಬೇಕಾಗಿದೆ ನಮ್ಮ ದೇಶದ ರೈತಾಪಿ ವರ್ಗ ಸೈನಿಕರು ಹಾಗೂ ಶ್ರಮಕರ ಭಾವನೆಗಳನ್ನು ನಾವು ಗೌರವಿಸಬೇಕಾಗಿದೆ ಈ ಮೂಲಕ ಒಂದು ಶ್ರೀಮಂತ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ದೀಕ್ಷೆ ತೊಡಬೇಕಾಗಿ ದಿನ ಇದಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಜೀವಿಗಳು ಚಳಿವಳಿ ಮುಖಾಂತರ ಸಾಮಾಜಿಕ ಕ್ರಾಂತಿಯನ್ನು ನಡೆಸಿ ವಚನಗೊಳ ಮೂಲಕ ಜಾಗೃತ ಮೂಡಿಸಿದ ಬಸವೇಶ್ವರನು ಕರ್ನಾಟಕದ ಸಾಂಸ್ಕೃತ ನಾಯಕ ಎಂದು ರಾಜ್ಯ ಸರ್ಕಾರ ಘೋಷಿಸಿರುವುದು ವಿಶೇಷವಾಗಿದೆ ಬಸವೇಶ್ವರರು ಕನ್ನಡ ನಾಡಿನ ಸಂಸ್ಕೃತಿ ಪ್ರತಿಪಾದಿಸಿ ಮೌಲ್ಯಗಳ ರೂಪಕವಾಗಿ ನೋಡುವುದರಿಂದ ನಾಡಿಗೆ ಹೆಚ್ಚಿನ ಅನುಕೂಲವಾಗಿದೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನ ಸರ್ಕಾರದಿಂದ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಜನಸಾಮಾನ್ಯರು ಸಿಕ್ಕಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಕೊಡಗಿನ ಕ್ಯಾಪ್ಟನ್ ಶರಣರಾವ್ ರಾವ್ ಅವರು ದೆಹಲಿಯಲ್ಲಿ ಇಂದು ನಡೆಯುತ್ತಿರುವ ಗಣರಾಜ್ಯೋತ್ಸವ ಪದಸಂಚಲನದಲ್ಲಿ ಭೂ ಸೇನೆ ಅಗ್ನಿವೀರ ತಂಡವನ್ನು ಮುನ್ನಡೆಸಿದ್ದಾರೆ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸೇನೆಯ ಮೂರು ವಿಭಾಗಗಳು ಒಟ್ಟಾಗಿ ಗಣರಾಜ್ಯೋತ್ಸವ ಪದಸಂಚಲನದಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿದೆ ರಾಜ್ಯ ಸರ್ಕಾರವು ಭಾರತದ ಸಂವಿಧಾನ ಶ್ರೇಷ್ಠತ ಮತ್ತು ಗಣತೆಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ನಡೆಸಲುವಾಗಿ ಸಂವಿಧಾನ ಜಾಗೃತಿ ಸೇದ ಕಾರ್ಯಕ್ರಮ ರೂಪಿಸಿದೆ ಸರ್ಕಾರದ ಕಳೆದ ಎಂಟು ತಿಂಗಳಲ್ಲಿ ಬೆಳೆ ಹಾಲು ಉತ್ಪಾದಕರ ಪ್ರೋತ್ಸಾಹಧನ ರೈತರಿಗೆ ಬೆಳೆ ಸಾಲ ಸೊಸೈ ಗುಂಪುಗಳಿಗೆ ಬಡ್ಡಿ ಸಾಲ ಯಶಸ್ವಿ ಯೋಜನಾ ಅನುಷ್ಠಾನ ರಸ್ತಾಭಿವೃದ್ಧಿಗೆ ಮತ್ತು ನಿಯಂತ್ರಣ ಪ್ರಾಧಿಕಾರ ಸ್ಥಾಪನಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮನೆ ನಿರ್ಮಾಣ ಅಲ್ಪಸಂಖ್ಯಾತರಿಗೆ ರಾಜ್ಯ ದಿವಸ ಶಾಲೆಗಳು ಸಕಾಲ ಸೇವೆಯ ಅರ್ಜಿ ವಿಲೇವಾರಿ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ರೂಪಿಸಲು ಆಯೋಗ ಪ್ರತಿ ತಿಂಗಳು ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಈಗ ಹಲವು ಯೋಜನೆ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸಿ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಕಲ್ಯಾಣ ರಾಜ್ಯದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಲಾಗುತ್ತದೆ ಒಟ್ಟಾರೆ ಸಂವಿಧಾನ ಬದ್ಧವಾಗಿ ಬದುಕುವ ಮನೋಭೂಮಿಕೆ ಇಂದಿನ ತುರ್ತು ಅನಿವಾರ್ಯ ಆಗಿರ್ತದೆ ಆಗ ಮಾತ್ರವೇ ಸಂವಿಧಾನ ಅತಿ ಶ್ರೇಷ್ಠ ಮೌಲ್ಯಗಳಿಂದ ಸಮಾನತಾ ಸ್ವಾತಂತ್ರ್ಯ ಮತ್ತು ಭಾತ್ಮ ನಿಜವಾದಂಥ ಅರ್ಥ ಇರುತ್ತದೆ ಇದರ ಜೊತೆಯಲ್ಲಿ ಈಗಾಗಲೇ ತಮ್ಮ ಎಲ್ಲರ ಗಮನದಲ್ಲಿದ್ದಂತೆ ನಿಲ್ಲ ತಾನೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಉಭಯ ಶಾಸಕರ ನೇತೃತ್ವದಲ್ಲಿ ಈ ಜಿಲ್ಲೆಗೆ ಅನುಕೂಲಕರವಾದಂಥ ಸುಮಾರು ಇನ್ನೂರು ಕೋಟಿಯಷ್ಟು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದೆ ಅದರಲ್ಲಿ ನಗರ ಪಟ್ಟಣ ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯುವ ನೀರಿಗಾಗಿ ಮತ್ತು ಅದರ ಜೊತೆಯಲ್ಲಿ ಇತರ ರಸ್ತೆಗಳ ಅಭಿವೃದ್ಧಿಗಾಗಿ ವಿದ್ಯುತ್ ಘಟಕಗಳಿಗಾಗಿ ಅಂಬೇಡ್ಕರ್ ಭವನಗಳಿಗಾಗಿ ವಸಂತ ಶಾಲೆಗಳಿಗಾಗಿ ಶಾಲಾ ಕೊಠಡಿಗಳು ಮತ್ತು ಅಂಗನವಾಡಿಗಳ ನಿರ್ಮಾಣಕ್ಕಾಗಿ ಈ ರೀತಿಯಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ಆಯಿತು ಅದರ ಜೊತೆಯಲ್ಲಿ ಎಸ್ ಪಿ ಆಫೀಸರ ಪ್ರಾರಂಭ ಮಾಡಿ ನೂರ ಐವತ್ತು ಕೋಟಿ ವೆಚ್ಚದಿಂದ ನಡೆದಿರ್ತಕ್ಕಂಥ ಕಾರ್ಯಾಲಯಗಳಿಗೆ ಉದ್ಘಾಟನಾ ಕಾರ್ಯಕ್ರಮ ಅದರಲ್ಲಿ ನೀರಾವರಿಗೆ ಸಂಬಂಧಪಟ್ಟಿರ್ಬೋದು ಇತರ ನಮ್ಮ ಪಂಚಾಯಿತಿ ಕಟ್ಟಡಗಳಿರ್ಬೋದು ಇತರ ಶಾಲಾ ಕೊಠಡಿಗಳ ಅಂಗನವಾಡಿಗಳ ವಿತರಣಾ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ನಿನ್ನೆ ಮುನ್ನೂರ ಐವತ್ತು ಕೋಟಿ ವೆಚ್ಚದಿಂದ ಕಾರ್ಯಕ್ರಮಗಳನ್ನು ನನ್ನ ಮಾಡಿರುವಂಥದ್ದು ಈಗಾಗಲೇ ತಮ್ಮೆಲ್ಲರ ಗಮನದಲ್ಲಿದೆ ಇದೇ ಸಂದರ್ಭದಲ್ಲಿ ನನ್ನ ಇಲಾಖೆಗೆ ಸೇರಿರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಷೇತ್ರದಿಂದ ಈ ಜಿಲ್ಲೆಯ ಮಕ್ಕಳಿಗೆ ಅನುಕೂಲವಾಗುವಂತೆ ಒಂದು ಸೈನ್ಸ್ ಸೆಂಟರು ಮತ್ತು ಅದರಲ್ಲಿ ಪ್ಲಾನಿಟೋರಿಯಂ ನಿರ್ಮಾಣ ಮಾಡ್ತಕ್ಕಂಥ ಹನ್ನೆರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದಿಂದ ಈ ಯೋಜನೆಗೆ ಜಿಲ್ಲಾಧಿಕಾರಿಗಳೇ ಅವರು ಅಧ್ಯಕ್ಷ ವಹಿಸಿರ್ತಾರೆ ಈ ಕಾರ್ಯಕ್ರಮ ಸಹಿತ ಕರಣ್ಗೇರಿ ವಿಲೇಜ್ ಹತ್ರ ಈ ತಾರಾಲಯ ಮತ್ತು ಸೈನ್ಸ್ ಸೆಂಟರ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಹಿತ ಶಂಕುಸ್ಥಾಪನೆ ಆಗಿದೆ ಅತಿ ಶೀಘ್ರದಲ್ಲಿ ಈ ಜಿಲ್ಲೆಯ ಮಕ್ಕಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡಿದ್ವಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಎಪ್ಪತ್ತೈದು ನಾವು ಗಣರಾಜ್ಯ ಸಚಿವದ ಆದ್ಯ ಶುಭಾಶಯಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಒಟ್ಟಾರೆ ಎಲ್ಲ ಸೇರಿ ಕೆಲಸ ಮಾಡುವಂಥ ಮಾತನ್ನು ಈ ಸಂದರ್ಭದಲ್ಲಿ ಟೆನ್ನಿಸ್ ಕ್ರೀಡೆಯಲ್ಲಿ ಸಾಧನೆ ಮಾಡಿರುವ ಕೊಡಗಿನ ಎಂ ಎ ರೋಹನ್ ಬೋಪನ್ ಅವರಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಅವ್ರಿಗೆ ನಾವೆಲ್ಲರೂ ಸೋಪವನ್ನು ಕೋರಿ ಎಲ್ಲರಿಗೂ ಒಂದಿಸ ಮಾತ್ರ ಮುಗಿಸ್ತೀನಿ ಬಿಸಿಲಿನ ಜಳಕದ ಪ್ರತಿಫಲ ತೀಕ್ಷ್ಣವಾಗುತ್ತಿದ್ದಂತೆ ದೇಶಭಕ್ತಿಯ ಉತ್ಸಾಹ ತುಂಬಿದ ಮನಸ್ಸುಗಳ ರಂಗು ಕ್ರೀಡಾಂಗಣದೆಲ್ಲೆಡೆ ಕೂಡಿದ್ದು ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಸಾಕ್ಷಿಯಾಗಿತ್ತು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ಕೊಡಗು ಜಿಲ್ಲಾಧಿಕಾರಿಗಳಾದ ವೆಂಕಟರಾಜ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತ್ ನೇಗಿ ನಗರಸಭೆಯ ಅಧ್ಯಕ್ಷೆ ಎನ್ಪಿ ಅನಿತಾ ಅವರು ಸೇರಿದಂತೆ ಹತ್ತು ಹಲವು ಗಣ್ಯರು ವಿವಿಧ ಇಲಾಖೆಯ ಮುಖ್ಯಸ್ಥರು ಸಂಭ್ರಮದಿಂದ ಭಾಗಿಯಾಗಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾಗಿತ್ತು ಸಮಾರಂಭ ಕ್ರಮವಾಗಿ ಕರುನಾಡ ಹೆಮ್ಮೆ ಸಾರುವ ನಾಡಗೀತೆ ಹಾಗೂ ರೈತ ಗೀತೆ ಮೊಳಗುವುದರೊಂದಿಗೆ ಆರಂಭಗೊಂಡು ವಿವಿಧ ಶಾಲೆಗಳ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಅಲ್ಲದೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಚುಮು ಚುಮು ಚಳಿಯನ್ನೂ ಲೆಕ್ಕಿಸದೆ ಮಕ್ಕಳ ಬಣ್ಣ ಬಣ್ಣದ ಧಿರಿಸಿನೊಂದಿಗೆ ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕುತ್ತಿದ್ದುದು ನೆರೆದಿದ್ದವರ ಮನಸೂರೆಗೊಳಿಸುವಂತಿತ್ತು ವರದಿ ಎಂ ಶಕುಂತಲಾ ತಾಂತ್ರಿಕ ಸಹಕಾರ ಸೋಮಶೇಖರ ಎಎಸ್ ಉದಯ್ಕುಮಾರ್ ಕೆಎಸ್ ನೆರವು ಜೀವನ್ ಶ್ರೋತೃಗಳೇ ಇದುವರೆಗೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಇಂದು ಜರುಗಿದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಬಾನುಲಿ ವರದಿ ಕೇಳಿದಿರಿ ನಿರ್ವಹಣೆ ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು